ಹಲವು ಸಿಹಿ ಕಹಿ ಘಟನೆಗಳ ಮೂಲಕ 2020ಕ್ಕೆ ಗುಡ್ ಬೈ ಹೇಳಿ 2021ನ್ನ ಬರಮಾಡಿಕೊಳ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಅತ್ಯಂತ ಪ್ರಮುಖವಾದ ಘಟನೆಗಳು ನಡೆದಿದೆ ಎಂಬುದನ್ನು ಮತ್ತೊಮ್ಮೆ ನೆನಪಿಸುವಂತಹ ಪ್ರಯತ್ನ ಇಲ್ಲಿ ಇದೆ. ಕಡಲನಗರಿ ಮಂಗಳೂರಿನಲ್ಲಿ 2020ನ್ನ ಬಹು ಅದ್ದೂರಿಯಿಂದಲೇ ಬರಮಾಡಿಕೊಳ್ಳಲಾಯಿತು. ನಗರದ ಟಿಎಂಎ ಪೈ ಹಾಲ್ ಸೇರಿ ಹಲವು ಕಡೆ ಕಲರ್ಫುಲ್ ಕಾರ್ಯಕ್ರಮ ನಡೆದಿದ್ವು. ನಂತರದ ದಿನಗಳಲ್ಲಿ ಮಂಗಳೂರಿನ ಪಂಪ್ವೆಲ್ ಫ್ಲೈಓವರ್ ಅನ್ನ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟನೆ ಮಾಡಿದ್ರು. ಸುದೀರ್ಘ 10 ವರ್ಷಗಳ ಬಳಿಕ ಪಂಪ್ವೆಲ್ ಫ್ಲೈಓವರ್ ಕಾಮಗಾರಿ ಪೂರ್ಣಗೊಂಡು ಲೋಕಾರ್ಪಣೆಗೊಂಡಿತ್ತು. ಇತ್ತ ರಜನಿ ದಾಮೋದರ್ ಶೆಟ್ಟಿ ಎಂಬಾಕೆ ಬಲ್ಲಾಳ್ ಬಾಗ್ನ ಬಿರುವೆಲ್ ಕುಡ್ಲಾ ಮೈದಾನದ ಬಾವಿಗೆ ಬಿದ್ದಿದ್ದಂತಹ ನಾಯಿಯನ್ನ 15 ಅಡಿ ಆಳದ ಬಾವಿಗಿಳಿದು ರಕ್ಷಿಸಿದ್ದರು. ಈ ಮಹಿಳೆಯ ಮಾನವೀಯತೆ ಇಡೀ ಜಿಲ್ಲೆಯಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇನ್ನು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟಿದ್ದ ಸುದ್ದಿ ಕೋಲಾಹಲ ಸೃಷ್ಟಿಸಿತ್ತು. ಮಂಗಳೂರಿನ ಕಾಕಿಪಡೆಯ ಕರಾಮತಿಗೆ ಆರೋಪಿ ಆದಿತ್ಯರಾವ್ ಬಲೆಗೆ ಬಿದ್ದಿದ್ದ. ನಂತರ ಪಣಂಬೂರು ಎಸಿಪಿ ಕಚೇರಿಯಲ್ಲಿ ಎಸಿಪಿ ಬೆಳ್ಳಿಯಪ್ಪ ನೇತೃತ್ವದಲ್ಲಿ ತಂಡ ತನಿಖೆ ನಡೆಸಿ 4ನೇ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿ ನಂತರ ಜೈಲಿಗೆ ಹಟ್ಟಲಾಗಿತ್ತು. ಇತ್ತ 2020ನೇ ಇಸವಿ ಯಕ್ಷಗಾನ ಪ್ರಿಯರಿಗಂತೂ ತುಸು ಹೆಚ್ಚೆ ದುಃಖ ನೀಡಿದೆ ಎಂದು ಹೇಳಬಹುದು. ಏಕೆಂದ್ರೆ 5 ಜನ ಮಹಾನ್ ಯಕ್ಷಗಾನ ಕಲಾವಿದರನ್ನ ನಾವು ಈ ವರ್ಷ ಕಳೆದುಕೊಂಡಿದ್ದೇವೆ. ಜನವರಿಯಲ್ಲಿ ಹೊಸ್ನೋಟ ಮಂಜುನಾಥ ಭಾಗವತರು, ಏಪ್ರಿಲ್ನಲ್ಲಿ ಇಡಗುಂಜಿ ಕೃಷ್ಣಯ್ಯಜಿ, ನವೆಂಬರ್ನಲ್ಲಿ ವಾಸುದೇವ ಸಾಮಗ, ಈ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಬಣ್ಣದ ಕೃಷ್ಣಗಾಣಿಗ ಮತ್ತು ಶ್ರೀಪಾದ ಹೆಗಡೆಯವರನ್ನ ಕಳೆದುಕೊಂಡು ಯಕ್ಷಗಾನ ಕ್ಷೇತ್ರ ಬಡವಾಯಿತು ಎಂಬುದಂತೂ ಸತ್ಯ. ಇನ್ನು ಇಡೀ ವರ್ಷದಲ್ಲಿ ಜಿಲ್ಲೆಗೆ ಜಿಲ್ಲೆಯನ್ನೇ ಬಿಟ್ಟು ಬಿಡದಂತೆ ಕಾಡಿದ್ದು ಕೊರೋನಾ ಎಂಬ ಮಹಾಮಾರಿ. ಈ ಮಹಾಮಾರಿಯ ಆವಳಿಯಿಂದ ಲಾಕ್ಡೌನ್ ಅನ್ನ ಅನುಭವಿಸಬೇಕಾಗಿ ಬಂತು. ಅಲ್ಲದೆ ಲಾಕ್ಡೌನ್ ಸಂದರ್ಭದಲ್ಲಿ ಮಾನವೀಯತೆ ಮೆರೆದ ಸಂಘ ಸಂಸ್ಥೆಗಳು ಹಸಿದವರ ಹೊಟ್ಟೆ ತುಂಬಿಸುವಂತಹ ಕೆಲಸ ಮಾಡಿದ್ವು. ಅಲ್ಲದೆ ಈ ಕೋವಿಡ್ ಜಿಲ್ಲೆಯ 730 ಅಮಾಯಕರನ್ನ ಬಲಿ ಪಡೆದದ್ದು ಮಾತ್ರ ಯಾರೂ ಮರೆಯಲು ಸಾಧ್ಯವಿಲ್ಲ.